स्वागत है आपका यश न्यूज कर्नाटक एक्सप्रेस में, मैं आपके साथ सुफियान। बीजापुर में करवे कार्यकर्ताओं का भव्य स्वागत। पिछले दिनों कर्नाटक रक्षणा वेदी के कार्यकर्ताओं द्वारा बेंगलुरु में कन्नड़ा बोर्ड न लगाए जाने के आंदोलन के बाद कई कार्यकर्ताओं को जेल भेजा गया था, जिसमें बीजापुर जिला अध्यक्ष एमसी मुल्ला भी मौजूद थे, जिसके चलते 14 दिन के जेल के बाद वो जब बीजापुर पहुंचे तो नगर अध्यक्ष फयाज कलादी के नेतृत्व में करवे कार्यकर्ताओं द्वारा रेलवे स्टेशन से एमसी मुल्ला का भव्य स्वागत करके गाजे बाजे के साथ एमसी मुल्ला का स्वागत किया गया। इस मौके पर एमसी मुल्ला और फयाज कलादगी ने बात करते हुए अपनी प्रतिक्रिया व्यक्त की। तमेलरी गुर्तित हागे कर्नाटक रक्षणा वेदिके राज्याध्यक्षराद सन्मान्य श्री टी ए नारायणगौड़ नेतृत्वदल्लि हम्मिकोंडंत कन्नड नामफलकद कड्डाय विषयवन्नागि नावु ಎಲ್ಲ ಬೆಂಗಳೂರಿನಲ್ಲಿ ದೊಡ್ಡ ಹೋರಾಟ ಐತಿಹಾಸಿಕ ಹೋರಾಟವನ್ನು ಹಮ್ಮಿಕೊಂಡಿದ್ದಾಗಿತ್ತು. ಆ ಹೋರಾಟದಲ್ಲಿ ನಾವು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಕಾರ್ಯಕರ್ತರು ಬಂದಿದ್ದರು, ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಆದಾಗ್ಯೂ ಕೂಡ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಘಟನೆಗಳು ಆಗುವ ಸಹಜ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಸರ್ಕಾರ ನಮ್ಮ ಹೋರಾಟಕ್ಕೆ ಮತ್ತು ಕರವೆ ಕನ್ನಡ ಪರ ಸಂಘಟನೆಗೆ ಹಕ್ಕು ತಿಕ್ಕುವಂಥ ಕೆಲಸವಂತೂ ಮಾಡಿದ್ದು. ಆ ವಿಷಯದಲ್ಲಿ ಇವತ್ತು ಕನ್ನಡ ನಾಮಫಲಕ ಕಡ್ಡಾಯ ಅಂಥೇಳಿ ಸರ್ಕಾರ ಪದೇ ಪದೇ ಆದೇಶ ಹೊರಡಿಸಿದ್ರು ಕೂಡ ಎಲ್ಲಿಯಾದರೂ ಕೂಡ ವ್ಯಾಪಾರಸ್ಥರಾಗಲಿ ಇನ್ನಿತರ ಎಲ್ಲ ನಾಮಫಲಕಗಳಲ್ಲಿ 60% ಏನು ಕನ್ನಡದ ಭಾಷೆ ಅಳವಡಿಸಬೇಕಾಗಿತ್ತು. ಯಾರೂ ಚಕಾರ ಇದು ಇರಲಾರದೆ ತಮ್ಮ ವ್ಯಾಪಾರದ ಆಗಲಿ ಅಥವಾ ಇನ್ನಿತರ ನಾಮಫಲಕಗಳಲ್ಲಿ ಇಂಗ್ಲೀಷ್ ಮತ್ತು ಇತರ ಭಾಷೆಗಳಿಗೆ ಭಾಳ ಮುಖ್ಯ ಕೊಟ್ಟಿದ್ದರು. ಅದಕ್ಕಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಹೋರಾಟ ಮಾಡಿ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿನ ಸಾರ್ವಭೌಮ, ಇಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಸಿಗಬೇಕು, ಹೆಚ್ಚಿನ ರೀತಿಯಲ್ಲಿ ಕನ್ನಡ ಭಾಷೆಯಲ್ಲಿ ಮಾತಾಡುವಂಥ ಆಗಬೇಕು ಮತ್ತು ನಾಮಫಲಕಗಳಲ್ಲಿ ಕಡ್ಡಾಯವಾಗಿ 60% ಏನಾದರೂ ಅಳವಡಿಸ್ಕೊಳ್ಳುವಂಥ ಕೆಲಸ ಆಗಬೇಕಂತೇಳಿ ಒತ್ತಾಯಪೂರ್ವಕವಾಗಿ ನಾವು ಇವತ್ತು ಹೋರಾಟ ಮಾಡಿದ್ದರಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಯಾಕೆಂದರೆ ಸರ್ಕಾರ ಈ ಕರವೇ ಹೋರಾಟಕ್ಕೆ ಮಣಿದು ಮೊನ್ನೆ ಏನದ 60% ಏನದ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಅಳವಡಿಸ್ಕೊಳ್ಬೇಕಂಥೇಳಿ ಒಂದು ಸುಗ್ರೀವಾಜ್ಞೆಯನ್ನು ಮಾಡಿದ್ದೆ. ಅದಕ್ಕಾಗಿ ಸರ್ಕಾರಕ್ಕೆ ಕೂಡ ಕರವೆಯಿಂದ ಅಭಿನಂದನೆ ಸಲ್ಲಿಸ್ತೇವೆ. ಅದಕ್ಕಾಗಿ ಇವತ್ತು ಆ ಒಂದು ಹೋರಾಟದಲ್ಲಿ ಒಂದು ಸಣ್ಣ ಪುಟ್ಟ ಘಟನೆಗಳು ಆಗುವ ಸಹಜ. ಅಂಥ ಒಂದು ಸಂದರ್ಭದ ಅವಕಾಶವನ್ನು ತಗೊಂಡು ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ನಮ್ಮ ಕರವೇ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರಿಗೆ ಮತ್ತು ಪ್ರಮುಖ ಕಾರ್ಯಕರ್ತ 52 ಜನ ಕಾರ್ಯಕರ್ತರಿಗೆ ಇವತ್ತು ಪರಪ್ಪನಗರ ಬೆಂಗಳೂರಿನಲ್ಲಿರುವಂಥ ಪರಪ್ಪನ ಜೈಲಿನಲ್ಲಿ ನಮಗೆ ಇಟ್ಟಿದ್ದರು. ಆದರೂ ನಾವು ಕನ್ನಡಕ್ಕಾಗಿ ಕನ್ನಡ ನಾಡಿಗಾಗಿ ಈ ಜಲಕ್ಕಾಗಿ ಭಾಷೆಗಾಗಿ ಯಾವತ್ತೂ ಇಂಥವು ವರ್ಷಗಟ್ಟಲೆ ಕೂಡ ನಮಗೆ ಜೈಲು ಶಿಕ್ಷೆ ಕೊಟ್ಟರು ಕೂಡ ನಮಗೆ ಯಾವ ಥರದ್ದು ನಾವು ಬಗ್ಗುವಂಥ ಪರಿಸ್ಥಿತಿ ಅಥವಾ ಕುಗ್ಗುವಂಥ ಪರಿಸ್ಥಿತಿ ಮಾಡೋದಿಲ್ಲ. ಸರ್ಕಾರಗಳು ಏನಾದರೂ ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಕನ್ನಡ ಪರ ಸಂಘಟನೆಗಳಿಗೆ ಒಂದು ಕುಗ್ಗಿಸುವಂಥ ಕೆಲಸ ಮಾಡ್ತಾರೆ, ಬಗ್ಗಿಸುವಂಥ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಕನ್ನಡ ಪರ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಏನು ಸೇನಾನಿಗಳು ಇವತ್ತು ಯಾವುದೇ ಒಂದು ಬಗ್ಗಲಾರದೆ ಯಾವುದಕ್ಕೊಂದು ಭಯ ಪಡಲಾರದೆ ಇವತ್ತು ನಾವು 14 ದಿವಸ ಪರಪ್ಪನಗರ ಜೈಲಿನಲ್ಲಿ ಇಟ್ಟು ನಮಗೆ ಏನದ ಮೊನ್ನೆ ಬೆಳಿಗ್ಗೆ ನಮಗೆ ಬಿಡುಗಡೆಗೊಳಿಸಿದ್ರು. ಅದಕ್ಕಾಗಿ ಇಂಥ ಸಾಕಷ್ಟು ಯಾವುದೇ ಒಂದು ಭಯಕ್ಕೆ ಯಾವುದೇ ಒಂದು ಅಂಜಲಾರದೆ ಇವತ್ತು ಜೈಲು ಶಿಕ್ಷೆ ಆಗಲಿ ಅಥವಾ ಇನ್ನಿತರ ಇಂಥ 100 ಕೇಸ್ಗಳು ಗುಡುಪಿದ್ದರೂ ಕೂಡ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ನೇತೃತ್ವದಲ್ಲಿ ಯಾವ ಕಾರ್ಯಕರ್ತರು ಹಿಂದೆ ಸರಿಯುವುದಿಲ್ಲ. ಈ ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮ, ಎಲ್ಲ ಭಾಷೆ, ನೆಲ ಮತ್ತು ಜಲಕ್ಕೆ ನಾವು ಯಾವತ್ತೂ ಕೂಡ ಭದ್ರಾಗಿರ್ತೇವೆ ಅಂತ ಈ ಸಂದರ್ಭ ಹೇಳಿಕ್ಕೆ ಇಚ್ಛಪಡ್ತೇನೆ. ನಾವು 14 ದಿವಸ ಬಂದ್ವಿ. ಇಲ್ಲ ವ್ಯವಸ್ಥೆ ಅಂದ್ರೆ ಏನಿಲ್ಲ, ಯಾರು ಅಲ್ಲಿ ಏನದ ಕೈದಿಗಳು ಯಾವ ರೀತಿ ಇರ್ತದೆ ಅದ್ರ ಪ್ರಕಾರ ವ್ಯವಸ್ಥೆ. ಹೋರಾಟಗಾರ ಅದು ಹೋರಾಟಗಾರ ಅಂದ್ರೆ ಇರ್ತಾ ಅಲ್ಲಿ ಒಂದು ಕ್ವಾರಂಟೈನ್ ಇತ್ತು, ಅಲ್ಲಿ ಇದು ಮಾಡಿದ್ರು, ಆದರೂ ಕೂಡ ಯಾವುದೇ ಒಂದು ಅಲ್ಲಿ ವ್ಯತ್ಯಾಸ ಇರಲಿಲ್ಲ ಅಷ್ಟೇ. ಸರ್, ಆದರೆ ಈಗ ನೀವು ಬಿಜೆಪಿ ಸರ್ಕಾರ ಹಿಂದಿದ್ದು ಸರ್, ಆವಾಗಂದ್ರೆ ಕನ್ನಡ ಬಗ್ಗೆ ಹೋರಾಟ ಆಗಿಲ್ಲ ಸರ್, ಈ ಕಾಂಗ್ರೆಸ್ ಸರ್ಕಾರ ಬದಲಿ ನೀವು ಕನ್ನಡ ಇಲ್ಲ ಕಸ್ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗೂ ಕೂಡ ನಾವು ಸಾಕಷ್ಟು ಸಲ, ಯಾಕಂದರೆ ಸರ್ಕಾರ ಆವಾಗೂ ಕೂಡ ಅದು ಕಾಯ್ದೆ ಮಾಡಿತ್ತು, ಆದರೆ ಅದು ಸುಗ್ರೀವಾಜ್ಞೆ ಮೂಲಕ ಯಾವ ಸರ್ಕಾರ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಿಲ್ಲ. ಅದಕ್ಕಾಗಿ
ಇದು ಎಲ್ಲ ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಮತ್ತು ವ್ಯಾಪಾರಸ್ಥರಾಗಲಿ ಇನ್ನಿತರ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಆಗಿದ್ದಿಲ್ಲ. ಈಗ ಮೊನ್ನೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಹೋರಾಟ ಮಾಡಿ ಸಾವಿರಾರು ಕಾರ್ಯಕರ್ತರು ಬೆಂಗಳೂರು ನಗರದಲ್ಲಿ ಕೂಡಿ ಆ ಜಾಗೃತಿ ಒಂದು ಅಭಿಯಾನ ಮೂಡಿಸುವಂಥ ಕಾರ್ಯ ಇವತ್ತು ಮಾಡಿದ್ದಾಗಿದೆ. ಅದಕ್ಕಾಗಿ ಇವತ್ತು ಸರ್ಕಾರ ಕೂಡ ನಮ್ಮ ಹೋರಾಟಕ್ಕೆ ಇವತ್ತು ಮಾನ್ಯತೆ ಕೊಟ್ಟು ತಕ್ಷಣವಾಗಿ ಸುಗ್ರೀವಾಜ್ಞೆ ಕೂಡ ಜಾರಿ ಮಾಡಿದೆ. ಅದಕ್ಕಾಗಿ ಸರ್ಕಾರಕ್ಕೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಜಯ ಸಿಕ್ಕಿದ್ದೆ. ಅದಕ್ಕಾಗಿ ನಾವು ಕೂಡ ಎಲ್ಲರೂ ಕೂಡ ಖುಷಿಯಾಗಿ ಇವತ್ತು ವಿಜಯೋತ್ಸವನ ಆಚರಿಸ್ತಾ ಇದ್ದೇವೆ. ಅದ್ರ ಜೊತೆಗೆ ಇವತ್ತು ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ವಿಶೇಷವಾಗಿ ವಿವಿಧ ಸಂಘಟನೆಗಳ ಮುಖಂಡರುಗಳು ಮತ್ತು ನನ್ನ ಅಭಿಮಾನಿ ಕನ್ನಡದ ಅಭಿಮಾನಿಗಳು ಕೂಡ ಇವತ್ತು ಬಂದು ವಿಜಯಪುರ ರೈಲ್ವೆ ನಿಲ್ದಾಣದಲ್ಲಿ ಬಂದು ಇವತ್ತು ಭವ್ಯವಾದಂಥ ಏನು ಸ್ವಾಗತ ಮಾಡಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ನನಗೆ ನನ್ನ ಕರವೆಯಿಂದ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಕಳೆದ ಡಿಸೆಂಬರ್ ತಿಂಗಳಲ್ಲಿ 27ನೇ ತಾರೀಕಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಸನ್ಮಾನ್ಯ ಟಿ ಎನ್ ನಾರಾಯಣಗೌಡ ನೇತೃತ್ವದಲ್ಲಿ ಏನು ರಾಜ್ಯದಂತ ಕನ್ನಡ ನಾಮಫಲವನ್ನು ಅಳವಡಿಸಬೇಕೆಂದು ಏನು ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ಆ ಹೋರಾಟದಲ್ಲಿ ನಮ್ಮ ಕನ್ನಡದ ಹುಲಿಗಳಿಗೆ 57 ಹುಲಿಗಳಿಗೆ ನಮ್ಮ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಟಿ ಎನ್ ನಾರಾಯಣಗೌಡರಿಗೆ ಬಂಧಿಸಲಾಗಿತ್ತು. ಅದಕ್ಕೆ ನಿನ್ನೆ ತಾನೇ ಆ ಜೈಲಿಂದ ಬಿಡುಗಡೆ ಆದ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದ ಸನ್ಮಾನ್ಯ ಎಂ ಸಿ ಮೊಲ್ಲಾ ಅವರು ಹಾಗೂ ಹಿರಿಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಮಾಧವರಾಜು ಅವರು ಇವತ್ತು ವಿಜಯಪುರ ನಗರಕ್ಕೆ ಆಗಮಿಸಿದ್ದು ಅವರಿಗೆ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು, ವಿವಿಧ ಪ್ರಗತಿಪರ ಸಂಘಟನೆಗಳು, ಕನ್ನಡದ ಅಭಿಮಾನಿಗಳು ಭವ್ಯವಾದ ಸ್ವಾಗತವನ್ನು ಕೋರಲಾಗಿದೆ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका. स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है. अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972955999 और 8050828793. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.